ವೀಕ್ಷಕರೆ, ಇದು ಮನರಂಜನಾ ಯುಗ. ಜನರನ್ನ ಒತ್ತಡದಿಂದ ದೂರ ಮಾಡಲು, ಮನರಂಜನೆ ನೀಡಲು ಇದೀಗ ಕನ್ನಡ ಎಂಟರ್ಟೈನ್ಮೆಂಟ್ ಚಾನೆಲ್ಗಳು ಒಂದಲ್ಲ ಒಂದು ಕಾರ್ಯಕ್ರಮ ಪ್ರಸಾರ ಮಾಡುತ್ತಲೇ ಇದೆ. ಭಿನ್ನ ಭಿನ್ನವಾದ ರಿಯಾಲಿಟಿ ಶೋಗಳು ಬಂದು ಜನರನ್ನ ರಂಜಿಸುತ್ತಿದೆ. ಅದರಲ್ಲೂ ಕಲರ್ಸ್ ಕನ್ನಡ ಅಂತೂ ಬಿಗ್ ಬಾಸ್ ಮುಂತಾದ ರಿಯಾಲಿಟಿ ಶೋ ಕೊಟ್ಟು ಮನರಂಜನೆ ನೀಡುವ ಚಾನೆಲ್ಗಳಲ್ಲಿ ಮೊದಲ ಸ್ಥಾನದಲ್ಲಿದೆ. ಸಂಗೀತ, ಡ್ರಾಮಾ, ಡ್ಯಾನ್ಸ್, ಅದೇ ರೀತಿ ಕಾಮಿಡಿ ಶೋಗಳನ್ನು ನೀಡುತ್ತಾ ಜನರಿಗೆ ಮನರಂಜನೆ ನೀಡ್ತಾ ಇದೆ. ಇದೇ ರೀತಿ ಇದೀಗ ವೀಕ್ಷಕರ ಅಚ್ಚುಮೆಚ್ಚಿನ ಶೋ ಆಗಿ ಗೆಚ್ಚಗಿಲಿಗಿಲಿ ಪ್ರಸಾರ ಆಗ್ತಾ ಇದೆ. ಮಜಾ ಭಾರತದಂತಹ ಕಾಮಿಡಿ ಶೋ ಕೊಟ್ಟ ಕಲರ್ಸ್ ಕನ್ನಡ ಇದೀಗ ಗೆಚ್ಚಗಿಲಿಗಿಲಿ ಶೋ ನಡೆಸಿಕೊಡ್ತಾ ಇದೆ. ತೀರ್ಪುಗಾರರಾಗಿ ನಟಿ ಶ್ರುತಿ ಹಾಗೂ ಸೃಜನ್ ಲೋಕೇಶ್ ಇದ್ದಾರೆ. ಒಟ್ಟು 20 ಸ್ಪರ್ಧಾಳುಗಳು ಈ ಶೋನಲ್ಲಿ ಇದ್ದು 10 ಮಂದಿ ಕಾಮಿಡಿ ಸ್ಟಾರ್ಗಳ ಜೊತೆಗೆ 10 ಮಂದಿ ಕಾಮಿಡಿ ಬಗ್ಗೆ, ನಟನೆ ಬಗ್ಗೆ ಗಂಧಗಾಳಿಯೂ ಗೊತ್ತಿಲ್ಲದವರು ಇದ್ದಾರೆ. ಸಂಗೀತ ಕಲಾವಿದೆ ಸುನೀತಾ, ಆಂಕರ್ ನಿರಂಜನ್ ದೇಶಪಾಂಡೆ ಅವರ ಪತ್ನಿ ಯಶಸ್ವಿನಿ, ಟ್ರೋಲ್ ಮೂಲಕ ಫೇಮಸ್ ಆದ ಬಿಟಿವಿ ಆಂಕರ್ ದಿವ್ಯಾ, ನಮ್ಮಮ್ಮ ಸೂಪರ್ ಸ್ಟಾರ್ ಮೂಲಕ ಜನರ ಮನಗೆದ್ದ ನಿರೂಪಕ ಆನಂದ್ ಅವರ ಮಗಳು ವಂಶಿಕಾ ಕಶ್ಯಪ್, ನಿವೇದಿತಾ ಗೌಡ, ನಟಿ ಹರಿಣಿ ಅವರ ಪತಿ ಶ್ರೀಕಾಂತ್ ಅವರು, ಅದೇ ರೀತಿ ಬಿಗ್ ಬಾಸ್ ಸ್ಪರ್ಧಿ ಹಾಗೂ ಕ್ರಿಕೆಟರ್ ಅಯ್ಯಪ್ಪ, ಯುವರಾಣಿ ಧಾರಾವಾಹಿ ನಟಿ ಅಂಕಿತಾ ಅಮರ್ ಅವರ ತಂಗಿ ಅನನ್ಯ ಅಮರ್, ಇವರ ಜೊತೆ ಟಿಕ್ಟಾಕ್ ರೀಲ್ಸ್ ಮಾಡಿ ಫೇಮಸ್ ಆಗಿರುವ ಪ್ರಶಾಂತ್ ಹಾಗೂ ಸೌಮ್ಯ ಸಹ ಅವರು ಸಹ ಇದ್ದಾರೆ. ಇದರಲ್ಲಿ ಸೌಮ್ಯ ಸಹ ಅವರ ಬಗ್ಗೆ ಅನೇಕರಿಗೆ ಕುತೂಹಲ ಇದೆ. ಇದಕ್ಕೆ ಕಾರಣ ಅವರ ಅದ್ಭುತ ನಟನೆ. ಹಾಗಾದ್ರೆ ವೀಕ್ಷಕರೇ, ಸೌಮ್ಯ ಅವರು ಗೆಚ್ಚಗಿಲಿಗಿಲಿ ಶೋಗೆ ಆಯ್ಕೆಯಾಗಿದ್ದು ಹೇಗೆ, ಇವರ ಹಿನ್ನೆಲೆ ಏನು, ಅವರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಕ್ಕೂ ಮುಂಚೆ ನೀವು ಕೂಡ ಗೆಚ್ಚಗಿಲಿಗಿಲಿ ಶೋವನ್ನು ತುಂಬಾನೇ ಇಷ್ಟಪಟ್ಟಿದ್ರೆ ತಪ್ಪದೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಕನ್ನಡ ಸೀರಿಯಲ್ ಮತ್ತು ರಿಯಾಲಿಟಿ ಶೋಗಳ ಎಲ್ಲ ಸಂಪೂರ್ಣ ಪಕ್ಕ ಮಾಹಿತಿಗಾಗಿ ತಪ್ಪದೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೌದು, ಮೂಲತಃ ಕುಣಿಕಲ್ನವರಾದ ಸೌಮ್ಯ ಅವರಿಗೆ 23 ವರ್ಷ ವಯಸ್ಸು. ಬೆಂಗಳೂರಿನಲ್ಲಿ ಡಿಪ್ಲೊಮೊ ಮುಗಿಸಿ ಉದ್ಯೋಗದಲ್ಲಿದ್ದರು. ಇವರು ಮಾಡ್ಲಿಂಗ್ ಕೂಡ ಮಾಡ್ತಾರೆ, ಅದರ ಜೊತೆ ಶಾರ್ಟ್ ಮೂವಿಗಳಲ್ಲೂ ನಟಿಸಿದ್ದಾರೆ. ಕೇವಲ ಟಿಕ್ಟಾಕ್ ಹಾಗೂ ರೀಲ್ಸ್ ಮಾಡಿ ಫೇಮಸ್ ಆದವರು ಇವರು. ಇದೀಗ ಅವರ ಸೌಂದರ್ಯ ಹಾಗೂ ಆಕ್ಟಿಂಗ್ ನೋಡಿದರೆ ಯಾರೇ ಆದರೂ ಫಿದಾ ಆಗಿಬಿಡ್ತಾರೆ. ಸಾಂಪ್ರದಾಯಿಕ ಉಡುಗೆಯಲ್ಲಂತೂ ಸೌಮ್ಯ ಸಹ ದೇವತೆಯ ಹಾಗೆ ಕಾಣಿಸ್ತಾರೆ. ಇನ್ನು ಇವರು ಹಲವಾರು ಜಾಹೀರಾತುಗಳಲ್ಲಿಯೂ ಮಿಂಚಿದ್ದಾರೆ. ಈಗಾಗಲೇ ಗೊತ್ತಿರುವ ಹಾಗೆ ಈ ರೀಲ್ಸ್ನಿಂದಾಗಿ ಅನೇಕರು ಫೇಮಸ್ ಆಗಿ ಒಳ್ಳೊಳ್ಳೆ ಅವಕಾಶ ಪಡೆದುಕೊಂಡಿದ್ದಾರೆ. ನಿವೇದಿತಾ ಗೌಡ, ಭವ್ಯ ಗೌಡ, ಮೇಘಾ ಶೆಟ್ಟಿ, ಧನುಶ್ರೀ, ಸೋನು ಶ್ರೀನಿವಾಸ್ ಗೌಡ ಇವರೆಲ್ಲ ರೀಲ್ಸ್ ಮೂಲಕನೇ ಮುಖ್ಯ ಭೂಮಿಕೆಗೆ ಬಂದವರು. ಇದೀಗ ಸೌಮ್ಯ ಅವರು ಕೂಡ ಮೊತ್ತ ಮೊದಲ ಬಾರಿ ಬಿಗ್ ಸ್ಕ್ರೀನ್ನಲ್ಲಿ ಕಾಣಿಸಿಕೊಳ್ತಿದ್ದಾರೆ, ಅದು ಕೂಡ ಕಾಮಿಡಿ ಶೋನಲ್ಲಿ. ಇವರ ಜರ್ನಿಗೆ ಆಲ್ ದಿ ಬೆಸ್ಟ್ ಹೇಳಲೇಬೇಕು. ವೀಕ್ಷಕರೇ, ಸೌಮ್ಯ ಅವರಿಗೆ ನೀವು ಕೂಡ ಆಲ್ ದಿ ಬೆಸ್ಟ್ ಹೇಳಿ ತಪ್ಪದೇ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಓಂ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯಾಲಯ, ಕರ್ನಾಟಕದ ಪ್ರಖ್ಯಾತ ಜ್ಯೋತಿಷ್ಯರು, ದೈವಜ್ಞ ಶ್ರೀ ದುರ್ಗಾ ಪ್ರಸಾದ್ ಗುರುಜಿ ನಿಮ್ಮ ಜೀವನದ ಯಾವುದೇ ಕಠಿಣ ಹಾಗೂ ಗುಪ್ತ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ ಮಾಡಿಕೊಡ್ತಾರೆ. ಇಂದೇ ಸಂಪರ್ಕಿಸಿ 9964485588